ನನ್ನ ಕಡೆಯಿಂದ ನಿಮ್ಗೆ ಒಂದು ಸಜೆಷನ್ ಇದೆ. ಸೊ ಆ ಒಂದು ಸಜೆಷನ್ ಏನು ಅಂತಂದರೆ, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ಪಕ್ಷದ ಕುರಿತು ನೀವು ಪ್ರಚಾರ ಮಾಡಬೇಡಿ, ಹಾಗೆ ಯಾವುದೇ ಒಬ್ಬ ಅಭ್ಯರ್ಥಿಯ ಕುರಿತು ನೀವು ಪ್ರಚಾರ ಮಾಡಬಾರ್ದು. ಸೊ ರೀಸನ್ ಇಷ್ಟೇ. ಸೊ ಈ ಒಂದು ಚುನಾವಣೆ ಪಾರದರ್ಶಕವಾಗಿ ನಡೀಬೇಕು ಅಂತ ನಮ್ಮ ಚುನಾವಣಾ ಆಯೋಗ ತುಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿದೆ. ಹಾಯ್, ನಮಸ್ಕಾರ, ನಾನಂದೆ, ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ನಮ್ಮ ಇಷ್ಟ. ಸ್ನೇಹಿತರೆ, 18ನೇ ಲೋಕಸಭಾ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದ್ದು ಒಟ್ಟಾರೆಯಾಗಿ 7 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಮೊದಲ ಹಂತದ ಚುನಾವಣೆ 19 ಏಪ್ರಿಲ್, ಹಾಗೆ 26 ಏಪ್ರಿಲ್ ಎರಡನೇ ಹಂತದ ಚುನಾವಣೆ ನಡೆಯಲಿದ್ದು, ಇನ್ನು ಅದೇ ರೀತಿಯಾಗಿ 7 ತಾರೀಕು 3ನೇ ಹಂತದ ಚುನಾವಣೆ, 13 4ನೇ ಹಂತದ ಚುನಾವಣೆ, ಹಾಗೆ 20 ಮತ್ತು 26 ಕ್ರಮವಾಗಿ 5 ಮತ್ತು 6ನೇ ಹಂತದ ಚುನಾವಣೆ ನಡೆಯಲಿದ್ದು, 1 ಕಡೆಯ ಹಂತದ ಚುನಾವಣೆ ನಡೆಯುತ್ತೆ. ಹಾಗೆ 4 ಸೊ ಆ ಒಂದು ಚುನಾವಣೆಯ ಫಲಿತಾಂಶ ಹೊರಬಿದ್ದು ಹೊಸ ಸರ್ಕಾರದ ರಚನೆಗೆ ಅವಕಾಶ ಮಾಡಿಕೊಡುತ್ತೆ. 18ನೇ ಲೋಕಸಭಾ ಚುನಾವಣೆಯಲ್ಲಿ 543 ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ 1.5 ಕೋಟಿಯಷ್ಟು ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಳ್ಳಲಿದ್ದಾರೆ. ಹಾಗೆ 10.5 ಲಕ್ಷದಷ್ಟು ಮತ ಕೇಂದ್ರಗಳ ಸ್ಥಾಪನೆ ಮಾಡಿದ್ದು, ಇದಕ್ಕಾಗಿ ಬರೋಬ್ಬರಿ 55 ಲಕ್ಷದಷ್ಟು ಮತಯಂತ್ರಗಳನ್ನು ಬಳಕೆ ಮಾಡಿಕೊಳ್ಳಲಿದ್ದಾರೆ. ಹಾಗೆ ಇದಕ್ಕಾಗಿ ಸೊ ಈ ಒಂದು ಮತಯಂತ್ರಗಳ ಸಾಗಾಣಿಕೆ, ಈ ಒಂದು ಸಿಬ್ಬಂದಿಯ ಸಾಗಾಣಿಕೆಗಾಗಿ ಸುಮಾರು 4 ಲಕ್ಷ ವಾಹನಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಒಟ್ಟಾರೆಯಾಗಿ 96.80 ಕೋಟಿ ಮತದಾರರಿದ್ದು, ಇದರಲ್ಲಿ ಮಹಿಳಾ ಮತದಾರರ ಸಂಖ್ಯೆ 47.10 ಕೋಟಿ, ಹಾಗೆ ಇಲ್ಲಿ ಪುರುಷ ಮತದಾರರ ಸಂಖ್ಯೆ 49.70 ಕೋಟಿ ಆಗಿದ್ದು, 38,000 ತೃತೀಯ ಲಿಂಗಿಗಳು ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದರಲ್ಲಿ 1.80 ಕೋಟಿಯಷ್ಟು ಮೊದಲ ಬಾರಿಗೆ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈ ಒಂದು ಚುನಾವಣೆ 2 ಹಂತದಲ್ಲಿ ನಡೆಯುತ್ತೆ. ಸೊ ಮೊದಲ ಹಂತದಲ್ಲಿ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಹಾಗೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಮಂಡ್ಯ, ಮೈಸೂರು, ದಕ್ಷಿಣ ಕನ್ನಡ, ಹಾಸನ, ಹಾಗೆ ಉಡುಪಿ, ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸೊ ಈ ಒಂದು ಚುನಾವಣೆ ನಡೆಯುತ್ತೆ. ಇನ್ನು ಅದೇ ರೀತಿಯಾಗಿ 7ನೇ ತಾರೀಕು 2ನೇ ಹಂತದ ಚುನಾವಣೆಯಲ್ಲಿ ಸೊ ಕರ್ನಾಟಕದ ಉಳಿದ ಜಿಲ್ಲೆಗಳಲ್ಲಿ ಈ ಒಂದು ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಅದೇ ರೀತಿಯಾಗಿ 4 ಸೊ ಈ ಒಂದು ಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಈ ಒಂದು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸೊ ನನ್ನ ಕಡೆಯಿಂದ ನಿಮ್ಗೆ ಒಂದು ಸಜೆಷನ್ ಇದೆ. ಸೊ ಆ ಒಂದು ಸಜೆಷನ್ ಏನು ಅಂತಂದರೆ, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ಪಕ್ಷದ ಕುರಿತು ನೀವು ಪ್ರಚಾರ ಮಾಡಬೇಡಿ, ಹಾಗೆ ಯಾವುದೇ ಒಬ್ಬ ಅಭ್ಯರ್ಥಿಯ ಕುರಿತು ನೀವು ಪ್ರಚಾರ ಮಾಡಬಾರ್ದು. ಸೊ ರೀಸನ್ ಇಷ್ಟೇ. ಸೊ ಈ ಒಂದು ಚುನಾವಣೆ ಪಾರದರ್ಶಕವಾಗಿ ನಡೀಬೇಕು ಅಂತ ನಮ್ಮ ಚುನಾವಣಾ ಆಯೋಗ ತುಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿದೆ. ಒಂದು ವೇಳೆ ನೀವೇನಾದರೂ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಯಾವುದೇ ಒಂದು ಪಕ್ಷದ ಬಗ್ಗೆ, ಹಾಗೆ ಯಾವುದೇ ಒಬ್ಬ ಅಭ್ಯರ್ಥಿಯ ಬಗ್ಗೆ ನೀವು ಪ್ರಚಾರ ಮಾಡಿದ್ದೇ ಆದರೆ, ಅಥವಾ ಅವರ ಬಗ್ಗೆ ನೀವು ನಿಂದನೆಯನ್ನು ಮಾಡಿದ್ದೇ ಆದರೆ, ಸೊ ನಿಮ್ಮ ವಿರುದ್ಧ ಕಠಿಣವಾದ ಕಾನೂನನ್ನು ಜಾರಿಗೆ ತರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ನಿಮಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ರಾಜಕೀಯದ ಬಗ್ಗೆ, ಹಾಗೆ ಈ ಒಂದು ಅಭ್ಯರ್ಥಿಯ ಬಗ್ಗೆ ಪ್ರಚಾರ ಮಾಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಅದೇ ರೀತಿಯಾಗಿ ಈ ಒಂದು ಚುನಾವಣಾ ಆಯೋಗ ಸೊ ಈ ಒಂದು ಚುನಾವಣೆ ಬಗ್ಗೆ ತುಂಬ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ಸೊ ಜಾರಿಗೆ ತಂದಿದೆ. ಸೊ ಇಲ್ಲಿ ಈ ಒಂದು ಚುನಾವಣೆಯಲ್ಲಿ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಬಳಸ್ಕೊಳ್ಬಾರ್ದು. ಹಾಗೆ ಈ ಅಭ್ಯರ್ಥಿಗಳು ಯಾರಿರ್ತಾರಲ್ಲೋ ಅವರು ಸೊ ಈ ಒಂದು ಮತದಾರರಿಗೆ ಯಾವುದೇ ರೀತಿಯ ಆಮಿಷಗಳನ್ನು ಒಡ್ಡಬಾರ್ದು ಅಂತ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಈ ಒಂದು ಚುನಾವಣೆ ಪಾರದರ್ಶಕವಾಗಿ ನಡೀಬೇಕು ಅಂತ 2,100 ವೀಕ್ಷಕರನ್ನು ಸೊ ನೇಮಕ ಮಾಡಿಕೊಡಲಾಗಿದೆ. ಅದೇ ರೀತಿಯಾಗಿ ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಒಂದು ಹಣದ ವಹಿವಾಟು ಅನ್ನೋದು ತುಂಬ ಹೆಚ್ಚಾಗಾಗುತ್ತೆ. ಅದು
ಅದಕ್ಕೋಸ್ಕರ ಅಂತಹ ಹಣವನ್ನು ತಡಿಬೇಕು ಅಂತ ಅಲ್ಲಲ್ಲಿ ಸೊ ಏನು ಮಾಡ್ತಿದ್ದಾರೆ ಅಂತಂದರೆ ಚೆಕ್ ಪೋಸ್ಟ್ಗಳನ್ನು ಕೂಡ ಸೊ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅದೇನಾದರೂ ಇರಲಿ, ಸೊ ಈ ಒಂದು ಚುನಾವಣೆಯಲ್ಲಿ ಸೊ ನೀವು ತಪ್ಪದೆ ಮತದಾನ ಮಾಡಿ ಅಂತ ಸೊ ನನ್ನ ಕಡೆಯಿಂದ ಆಶಿಸುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.